ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಜಸ್ಟ್ ಪಿ ಯು ಸಿ ಪಾಸ್ ಆಗಿದ್ರೆ ಸಾಕು, ಗ್ರಾಮ ಪಂಚಾಯತಿನಲ್ಲಿ ಕೆಲಸ ಮಾಡಬಹುದು. ಸೊ ಯಾವೆಲ್ಲ ಒಂದು ಪೋಸ್ಟ್ಗಳಿಗೆ ಕಾಲ್ ಮಾಡಿದರೆ ಎಷ್ಟು ಸ್ಯಾಲ್ರಿ ಕೊಡ್ತಾರೆ, ಪ್ರತಿ ಒಂದು ಇನ್ಫಾರ್ಮೇಶನ್ ಕೂಡ ತಿಳಿಸ್ಕೊಡ್ತೀನಿ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳೋದಾದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ ಬಾಗಲಕೋಟೆ ಗ್ರಾಮ ಪಂಚಾಯತ್ ವೇಕೆನ್ಸಿ ನೋಟಿಫಿಕೇಶನ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದಾರೆ ನೋಡಿ, ನಾನು ಡಿಸ್ಪ್ಲೇನಲ್ಲೂ ಕೂಡ ಮೆನ್ಷನ್ ಮಾಡ್ತಿದ್ದೀನಿ. ಆ್ಯಕ್ಚುಲಾಗಿ ನಂಬರ್ ಆಫ್ ಪೋಸ್ಟ್ ನೋಡ್ಕೊಳ್ಳೋದಾದ್ರೆ 4 ಪೋಸ್ಟ್ಗೆ ವೇಕೆನ್ಸಿನ ಕಾಲ್ ಮಾಡಿದರೆ, ಲೊಕೇಶನ್ ನೋಡ್ಕೊಳ್ಳೋದಾದ್ರೆ ಆಲ್ ಓವರ್ ಕರ್ನಾಟಕ ಯಾರು ಬೇಕಾದ್ರೂ ಕೂಡ ಅಪ್ಲೈ ಮಾಡ್ಬೋದು, ಗೌರ್ಮೆಂಟ್ ಜಾಬ್ ಅಂತಲೇ ಹೇಳ್ಬೋದು. ಪೋಸ್ಟ್ನ ಒಂದು ನೇಮ್ ನೋಡ್ಕೊಳ್ಳೋದಾದ್ರೆ ಲೈಬ್ರರಿ ಸೂಪರ್ವೈಸರ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಸ್ಯಾಲ್ರಿ ನೋಡ್ಕೊಳ್ಳೋದಾದ್ರೆ ಒಂದು 18,000 ರೂಪಾಯಿಂದ 20,000 ರೂಪಾಯಿ ಸ್ಟಾರ್ಟಿಂಗ್ ಸಿಗುತ್ತೆ. ಆರಾಮಾಗಿ ನೀವು ಸೂಪರ್ವೈಸರ್ ಕೆಲಸ ಮಾಡಬೇಕಾಗತ್ತೆ, ಅದನ್ನು ಕೂಡ ಗ್ರಾಮ ಪಂಚಾಯತಿನಲ್ಲಿ. ಸೊ ಮೊದಲನೇದಾಗಿ ಎಜುಕೇಷನ್ ಕ್ವಾಲಿಫಿಕೇಶನ್ ನೋಡ್ಕೊಳ್ಳೋದಾದ್ರೆ ನೀವು ಪಿ ಯು ಸಿ ನನ್ನ ಕಂಪ್ಲೀಟ್ ಮಾಡಿರಬೇಕು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದರೆ, ಮಿನಿಮಮ್ ನೀವು ಪಿ ಯು ಸಿ ಅನ್ನು ಮಾಡಿರಬೇಕಾಗುತ್ತೆ. ಮ್ಯಾಕ್ಸಿಮಮ್ ಡಿಗ್ರಿ ಮಾಡಿದರೂ ಕೂಡ ಇದಕ್ಕೆ ನೀವು ಎಲಿಜಿಬಲ್ ಆಗಿರ್ತೀರಾ. ಏಜ್ನ ಒಂದು ಲಿಮಿಟ್ ನೋಡ್ಕೊಳ್ಳೋದಾದ್ರೆ ನಿಮ್ಗೆ ಇಲ್ಲಿ 18 ವರ್ಷದಿಂದ 35 ವರ್ಷದಲ್ಲಿರೋ ಪ್ರತಿಯೊಬ್ಬರನ್ನು ಕೂಡ ಅಪ್ಲೈ ಮಾಡ್ಬೋದು ಅಂತಲೂ ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಏಜ್ನ ಒಂದು ರಿಲ್ಯಾಕ್ಸೇಷನ್ ನೋಡ್ಕೊಳ್ಳೋದಾದ್ರೆ ಎಸ್ ಸಿ ಎಸ್ ಟಿ ಕ್ಯಾಟ್ 1 ಕ್ಯಾಂಡಿಡೇಟ್ಸ್ಗೆ 5 ವರ್ಷ ಕೊಟ್ಟಿದ್ದಾರೆ. ಅದೇ ಥರನೇ ಕ್ಯಾಟ್ 2A 2B 3A 3B ಕ್ಯಾಂಡಿಡೇಟ್ಸ್ಗೆ 3 ವರ್ಷ ಏಜ್ನ ಒಂದು ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. PWD ಕ್ಯಾಂಡಿಡೇಟ್ಸ್ಗೆ 10 ವರ್ಷ ಏಜ್ನ ಒಂದು ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಫೀಸ್ ನೋಡ್ಕೊಳ್ಳೋದಾದ್ರೆ PWD ಕ್ಯಾಂಡಿಡೇಟ್ಸು 100 ರೂಪಾಯಿ ಪೇ ಮಾಡಿದ್ರೆ ಸಾಕು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಎಸ್ ಸಿ ಎಸ್ ಟಿ ಕ್ಯಾಟ್ 1 ಮತ್ತು EX ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸು 200 ರೂಪಾಯಿ ಪೇ ಮಾಡಬೇಕಾಗತ್ತೆ. ಅದೇ ಕ್ಯಾಟ್ 2A 2B 3A 3B ಕ್ಯಾಂಡಿಡೇಟ್ಸು 300 ರೂಪಾಯಿ ಪೇ ಮಾಡಬೇಕಾಗತ್ತೆ. ಜನರಲ್ ಕ್ಯಾಂಡಿಡೇಟ್ಸು 500 ರೂಪಾಯಿ ಪೇ ಮಾಡಬೇಕು ಅಂತಲೂ ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಅಮೌಂಟ್ ಬಂದ್ಬಿಟ್ಟು ತುಂಬ ಕಮ್ಮಿ ಇದೆ ಅಂತಲೇ ಹೇಳ್ಬೋದು. ಆರಾಮಾಗಿ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು, ಯಾವುದೇ ಒಂದು ಎಕ್ಸಾಮ್ ಇಲ್ದಿರ ಡೈರೆಕ್ಟ್ ಮೆರಿಟ್ ಲಿಸ್ಟಲ್ಲಿ ನಿಮ್ಮ ಒಂದು ನೇಮ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಸೆಲೆಕ್ಷನ್ ಪ್ರೋಸೆಸ್ ನೋಡ್ಕೊಳ್ಳೋದಾದ್ರೆ ಜಸ್ಟ್ ನಿಮ್ಮ ಒಂದು ಪಿ ಯು ಸಿ ಮಾರ್ಕ್ಸ್ ಮೇಲೆ ಒಂದು ಮೆರಿಟ್ ಲಿಸ್ಟ್ ತೆಗಿತಾರೆ ಅಂತಲೇ ಹೇಳ್ಬೋದು. ಅದರಲ್ಲಿ ನಿಮ್ಮ ಒಂದು ನೇಮ್ ಬಂತು ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಕೂಡ ನಿಮಗೂ ಕೂಡ ಗೌರ್ಮೆಂಟ್ ಕೆಲಸ ಸಿಗುತ್ತೆ. ಇಂಪಾರ್ಟೆಂಟ್ ಡೇಟ್ಸ್ ನೋಡ್ಕೊಳ್ಳೋದಾದ್ರೆ ಸ್ಟಾರ್ಟ್ ಡೇಟ್ ಬಂದ್ಬಿಟ್ಟು 8/8/2024, ಆಲ್ಮೋಸ್ಟ್ 15 ದಿವಸ ಆಯಿತು ಈ ಒಂದು ಪೋಸ್ಟ್ನ ಬಂದು. ಲಾಸ್ಟ್ ಡೇಟ್ ಬಂದ್ಬಿಟ್ಟು 6 ಸೆಪ್ಟೆಂಬರ್ 2024, ಇನ್ನು 1 ವಾರ ಟೈಮ್ ಇದೆ. ಕಣ್ಣು ಮುಚ್ಕೊಂಡು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು, ಪ್ರತಿ ಒಬ್ಬರೂ ಕೂಡ ಅಪ್ಲೈ ಮಾಡಬೇಕಾಗತ್ತೆ. ಸೊ ನಿಮಗೆ PDF ಕೂಡ ಬೇಕು ಅಂತ ಹೇಳೋದಾದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ನಲ್ಲಿ ಇರುತ್ತೆ. ಪ್ರತಿಯೊಬ್ಬರು ಕೂಡ ಹೋಗಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅಪ್ಲೈ ಮಾಡ್ತೀರಾ ಅಂತ ಹೇಳೋದಾದ್ರೆ ಅಪ್ಲೈ ಲಿಂಕೂ ಕೂಡ ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.